ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮನುಷ್ಯನಿಗೆ ತಿನ್ನೋದು ಅಂದ್ರೆ ಯಾರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಅವರು ಎಂತೆಂತ ಅಡಿಗೆಯನ್ನ ಭೋಜನವನ್ನ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿರ್ತಾರೆ ಅದನ್ನೇ ಹೇಳೋದು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂದ್ರೆ ಎಲ್ಲವನ್ನ ಹಿತವಾಗಿ ತಿಳ್ಕೊಂಡಿರಬೇಕು ಅನ್ನುವಂತದ್ದು ಅದರ ಅರ್ಥ ಇವತ್ತು ಇದೇ ಭೋಜನದ ಬಗ್ಗೆನೇ ಅಡಿಗೆ ಮನೆ ಕಾರ್ಯಕ್ರಮ ನಮ್ಮ YouTube ಚಾನೆಲ್ನಲ್ಲಿ ಇಲ್ಲಿಯವರೆಗೆ ಸುಮಾರು 5 6 ಸಂಚಿಕೆಯಲ್ಲಿ ಶ್ರೀಮತಿ ಮಂಜುಳಾ ಮಂಜುನಾಥ್ ರವರು ನೀರು ದೋಸೆ ಹೀರೆಕಾಯಿ ದೋಸೆ ಹಲ್ವಾ ಅವಲಕ್ಕಿ ಹಲ್ವಾ ಹೀಗೆ ಅನೇಕ ರೀತಿಯ ಅಡಿಗೆಯನ್ನ ಮಾಡಿದ್ದನ್ನ ತಾವು ಬಹಳ ಮೆಚ್ಚಿಕೊಂಡಿದ್ರಿ ಅಷ್ಟೇ ಅಲ್ಲ ನಮ್ಮ YouTube ಚಾನೆಲ್ ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಅವರ ಕಾರ್ಯಕ್ರಮವನ್ನ ಇನ್ನು ಹೆಚ್ಚೆಚ್ಚು ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಿದ್ರಿಂದ ಇವತ್ತು ಶ್ರೀಮತಿ ಮಂಜುಳಾ ಮಂಜುನಾಥ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ ದಯಮಾಡಿ ಶ್ರೀಮತಿ ಮಂಜುಳಾ ಮಂಜುನಾಥ ಅವರು ಬರಬೇಕು ನಮಸ್ಕಾರ ಮಂಜುಳಾ ಅವರೇ ನೀವು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ಅತ್ಯಂತ ಸಂತೋಷ ಆಗಿದೆ ಇವತ್ತು ಯಾವುದು ವಿಶೇಷವಾದಂತ ತಿಂಡಿಯನ್ನು ಮಾಡ್ತೀರಿ ನಾನು ಸಬಸ್ಸಿಗೆ ಪಕೋಡ ಮಾಡ್ತೇನೆ ಓಹೋ ಸಬಸ್ಸಿಗೆ ಪಕೋಡ ನಾವು ಕೇಳೇ ಇಲ್ವಲ್ಲ ಮೇಡಂ ಇದು ಸಬಸ್ಸಿಗೆ ಪಕೋಡ ಪಕೋಡ ಅಂದ್ರೆ ಸಬಸ್ಸಿಗೆ ಸೊಪ್ಪಿನ ಪಕೋಡ ಪಕೋಡ ಮಾಡ್ತೀರಿ ಹಾಗಾದ್ರೆ ಒಂದ್ಸಲ ವೀಕ್ಷಕರಿಗೆ ಆ ಸಬಸ್ಸಿಗೆ ಪಕೋಡ ಮಾಡೋದು ಅದಕ್ಕೆ ಏನೇನು ಸಾಮಾನುಗಳನ್ನ ಪದಾರ್ಥಗಳನ್ನ ಬಳಸ್ತೀರಿ ಅನ್ನೋದನ್ನ ಒಂದು ಸ್ವಲ್ಪ ಹೇಳ್ಬಿಡಿ ಇದು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕ ಉಪ್ಪು ಖಾರ ಇದಕ್ಕೆ ಅಜ್ವಾನ ನೀರುಳ್ಳಿ ಸಬಸ್ಸಿಗೆ ಸೊಪ್ಪು ಹಸಿಮೆಣಸು ಶುಂಠಿ ಇಷ್ಟನ್ನ ಹಾಕಿ ಕಲಸಬೇಕು ಫಸ್ಟಿಗೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಉಪ್ಪು ಖಾರದ ಪುಡಿ ಅಜ್ವಾನ ಎಲ್ಲ ಹಾಕಿ ಕಲಸಬೇಕು ಆಮೇಲೆ ಇದನ್ನ ಸೊಪ್ಪು ಹಾಕಿ ಇದು ಮಾಡಬೇಕು ಮಿಕ್ಸ್ ಮಾಡಬೇಕು ಆತ್ಮೀಯರೇ ಈಗ ಮೇಡಂ ನವರು ಹೇಳಿದ ಹಾಗೇನೆ ನೋಡಿ ಇದು ಮೇಡಂ ಏನಂದ್ರೆ ಇದನ್ನ ಕಡಲೆ ಹಿಟ್ಟು ಇದು ಕಡಲೆ ಹಿಟ್ಟು ಅಂದ್ರೆ ಇದನ್ನ ನಿಮಗೆ ತೋರಿಸ್ತಾ ಇದೀವಿ ಯಾವುದನ್ನ ಈ ತಿಂಡಿಯನ್ನ ಮಾಡಬೇಕಾದ್ರೆ ಬೇಕು ಅನ್ನೋದಕ್ಕೆ ಇದು ಮೇಡಂ ಅಕ್ಕಿ ಹಿಟ್ಟು ಇದು ಅಕ್ಕಿ ಹಿಟ್ಟು ನೋಡಿ ಹಾಗೇನೇ ಇದು ರುಚಿಗೆ ತಕ್ಕ ಉಪ್ಪು ಹಾಗೇನೇ ಖಾರದ ಪುಡಿ ಮೆಣಸಿನ ಪುಡಿ ಖಾರದ ಪುಡಿ ಹಾಗೆ ಇದೇನ್ ಮೇಡಂ ಅಜ್ವಾನ ಅಜ್ವಾನ ನೋಡಿ ಹಾಗೆ ಇಲ್ಲಿ ನೀರುಳ್ಳಿ ನಿಮಗೆ ಕಾಣಿಸ್ತಾ ಇದೆ ಅಂತ ಕಾಣಿಸುತ್ತೆ ಇಲ್ಲಿ ನೀರುಳ್ಳಿ ಅನ್ನ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದಾರೆ ಹಾಗೇನೆ ಸಬಸ್ಸಿಗೆ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದಾರೆ ಹಸಿ ಮೆಣಸಿನಕಾಯನ್ನು ಸಹ ಚಿಕ್ಕದಾಗಿ ಕೊಚ್ಚಿಟ್ಟಿದ್ದಾರೆ ಇದೇನ್ ಮೇಡಮ್ ಶುಂಠಿ ಇದು ಶುಂಠಿ ಇವುಗಳನ್ನ ಇವತ್ತಿನ ನಿಮ್ಮ ಸಬಸ್ಸಿಗೆ ಸೊಪ್ಪಿನ ಪಕೋಡ ಮಾಡೋದಕ್ಕೆ ಬಳಸುವಂತದ್ದು ಇಷ್ಟು ಇದು ಮಾಡಿದ್ದೀರಿ ಈಗೇನ್ ಮಾಡಿದೀರಿ ಮೇಡಮ್ ನೀವು ಈಗ ನಾನು ಅದನ್ನೆಲ್ಲ ಮಿಕ್ಸ್ ಮಾಡಿ ಕಲಸಿ ತಂದಿದ್ದೇನೆ ನೋಡಿ ನೋಡಿ ಈಗ ನಾವು ಏನನ್ನ ಹೇಳಿದ್ರು ಮೇಡಮ್ ಅವೆಲ್ಲವನ್ನ ಏನ್ ಮಾಡಿದಿರಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಕಲಸಿ ತಂದಿದ್ದೇವೆ ಕಲಸಿ ರೆಡಿ ಮಾಡಿ ಇಟ್ಟುಬಿಟ್ಟಿದ್ದಾರೆ ಈಗ ನಿಮಗೆ ಯಾವ ಯಾವ್ದನ್ನ ಈ ಸಬಸ್ಸಿಗೆ ಪಕೋಡಕ್ಕೆ ಬಳಸಬೇಕು ಅಂತ ಹೇಳಿದ್ರು ಅವೆಲ್ಲವನ್ನ ಮೇಡಮ್ ನಂದು ಒಂದ್ ಪ್ರಶ್ನೆ ಸಬಸ್ಸಿಗೆನ್ನೇ ಪಕೋಡ ಮಾಡೋದ್ರಿಂದ ಸಬಸ್ಸಿಗೆ ಒಳಗೆ ಏನಿದೆ ಅಂತ ಶಕ್ತಿ ಅದು ಶುಗರ್ಗೆ ಒಳ್ಳೇದು ಶುಗರ್ಗೆ ಒಳ್ಳೇದು ಹೌದು ಜೀರ್ಣ ಶಕ್ತಿಗೆ ಸಹ ಒಳ್ಳೇದು ಸ್ಟೋನ್ ಫಾರ್ಮ್ ಗೆ ಒಳ್ಳೇದು ಅಂತ ಹೇಳ್ತಾರೆ ತುಂಬಾ ಒಳ್ಳೇದು ಎಲ್ಲ ಇದಕ್ಕೂ ಸಹ ಒಳ್ಳೇದು ಓಹೋ ಆ ಇನ್ನೊಂದು ನಿಜವೇ ಇದರಲ್ಲಿ ಈಗ ನನಗೂ ಗೊತ್ತಾಯ್ತು ನೋಡಿ ಎ ಮತ್ತು ಸಿ ಡಿ ಆ ವಿಟಮಿನ್ಸ್ ಸಬಸ್ಸಿಗೆ ಸೊಪ್ಪಿನಲ್ಲಿ ಇರುತ್ತಂತೆ ಆದ್ರೂ ಸ್ನೇಹಿತರೆ ಇವೆಲ್ಲವೂ ಇರೋದನ್ನ ನೋಡಿ ಇದನ್ನ ನಾವೇನ ಮಾಡ್ತೇವೆ ಇದನ್ನ ನ್ಯಾಚುರಲ್ ಫುಡ್ ಅಂತ ಈಗ ನಾವು ಹೊರಗಡೆ ಎಲ್ಲೆಲ್ಲೋ ಏನೇನೋ ತಿನ್ಬೇಕಾದ್ರೆ ಅದಕ್ಕೆ ಸೋಡಾ ಪುಡಿಯನ್ನು ಹಾಕ್ಬಿಡ್ತಾರೆ ಅಂತ ಕಾಣಿಸುತ್ತೆ ಸೋಡಾ ಪುಡಿ ಹಾಕೋದ್ರಿಂದ ಹೊಟ್ಟೆ ಉಬ್ಬುವಂತದ್ದು ಇವೆಲ್ಲ ಆಗತ್ತೆ ಆದ್ರೆ ನಾವ್ ಇವ್ರು ಹೇಳ್ತಾ ಇದಾರಲ್ಲ ಮೇಡಮ್ ಈ ರೀತಿ ಹೇಳಿ ನೋಡಿ ಮಾಡಿರೋದನ್ನ ನೋಡಿ ಇದು ನಿಮಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನಾನು ಅನ್ಕೊಳ್ತೇನೆ ಈಗ ಮೇಡಮ್ ನವರು ಇದನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್ ಈಗ ನೆಕ್ಸ್ಟ್ ನೀವ್ ಏನ್ ಮಾಡ್ತೀರಿ ಈಗ ಬಾಂಡಿಗೆ ಎಣ್ಣೆ ಹಾಕಿ ಒಲೆ ಮೇಲೆ ಯಾವ ಎಣ್ಣೆ ಬಳಸ್ತೀರಿ ನೀವು ಸಾಮಾನ್ಯ ನಾವು
ಕೊಬ್ಬರಿ ಎಣ್ಣೆ ಬಳಸ್ತೇವೆ. ಇವರು ನೋಡಿ ಸೌತ್ ಕೇಂದ್ರದವರು, ಹಾಗಾಗಿ ಈ ತಿಂಡಿಗಳಿಗೆ ಅಡಿಗೆಯಲ್ಲಿ ಹೆಚ್ಚು ಕೊಬ್ಬರಿ ಎಣ್ಣೆ ಬಳಸ್ತಾರೆ. ನಿಮಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆ ಬಳಸ್ಕೊಳ್ಬಹುದು. ನಿಮ್ಮನೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆ ಬಳಸ್ಕೊಳ್ಬಹುದು. ಅಂತೇನಿಲ್ಲ, ಏನಿಲ್ಲ, ಕೊಬ್ಬರಿ ಎಣ್ಣೆ ಆಗ್ಬಹುದು ಅಥವಾ ಒಳ್ಳೆ ಎಣ್ಣೆ ಆಗ್ಬಹುದು. ಅಲ್ಲ, ಒಳ್ಳೆ ಎಣ್ಣೆ ಆಗಲ್ಲ, ಯಾಕೆ ಸೂರ್ಯಕಾಂತಿ ಎಣ್ಣೆ ಅಲ್ಲ, ಅದು ಸೂರ್ಯಕಾಂತಿ ಎಣ್ಣೆ, ಕಡಲೆ ಎಣ್ಣೆ, ಕಡಲೆಕಾಯಿ ಎಣ್ಣೆ, ತಾವು ಕೇಳಿದ್ರಲ್ಲ. ಈಗ ಇವರು ಈಗ ಕೊಬ್ಬರಿ ಎಣ್ಣೆಯನ್ನ ಈಗ ನೋಡಿ ಸ್ಟೌ ಅಲ್ಲಿ ಇಟ್ಟಿದ್ದಾರೆ. ನೀವು ಈ ರೀತಿ ಇದೆ, ಆಯ್ತು ಮೇಡಮ್, ಈಗೇನ್ ಮಾಡ್ತೀರಿ? ಈಗ ಈಗ ಪಕೋಡವನ್ನು ಒಂದೊಂದಾಗಿ ಬಿಡ್ತೀರಿ ಮಾಡಿ. ಹಾಗಾದ್ರೆ ನೋಡಿ ಸ್ನೇಹಿತರೆ, ನೋಡಿ ಇದೆಲ್ಲ ಸಾಮಾನ್ಯವಾಗಿ ಬೇರೆ ಎಲ್ಲರೂ ನೀವು ಮಾಡ್ತಿರ್ಲ ಪಕೋಡಗಳನ್ನ, ತಿಂಡಿಗಳನ್ನ ಮಾಡ್ತಿರ್ಲ, ಪಕೋಡ ವಡೆ ಅದೇ ರೀತಿಯೇ ಇದುವೆ. ಆದ್ರೆ ಇಲ್ಲಿರುವಂತ ವಿಶೇಷ ಏನು ಅಂತಂದ್ರೆ, ಇವ್ರು ಸಬ್ಬಸ್ಗೆಯನ್ನೇ ಇಲ್ಲಿ ಬೇಜಾರಾಗಿ ತಗೊಂಡಿದ್ದಾರೆ. ಇದು ಸ್ವಲ್ಪ ಬಿಸಿ ಆದ್ಮೇಲೆ ಸಿಮ್ಮಲ್ಲಿ ಇಡಿ ನೋಡಿ. ಈ ತರ ಸ್ವಲ್ಪ ಕಾಯ್ಬೇಕು. ಆತ್ಮೀಯರೇ, ಈಗ ಆಗ್ತಾ ಇದೆ ನೋಡಿ ಪಕೋಡ. ಅದು ಯಾವುದು ಸಬಸ್ಕೆ ಪಕೋಡ, ನೀರುಳ್ಳಿ ಪಕೋಡ ನಾವು ತಿಂದಿರ್ತೀವಿ. ಹಾಗೇನೆ ಬೇರೆ ಬೇರೆ ರೀತಿಯಲ್ಲೂ ಪಕೋಡಗಳನ್ನು ಮಾಡ್ತಾರಲ್ಲ, ಇನ್ಯಾವ ತರದ್ ಮಾಡ್ಬೋದು? ನೀರುಳ್ಳಿ ಮಾಡ್ತಾರೆ, ಮೆಂತೆ ಸೊಪ್ಪಿಂದು ಮಾಡಬಹುದು. ಹೇಗೆ ನಾವು ಕೆಲವು ಹೋಟ್ಲ್ಗಳಿಗೆ ಹೋದಾಗ ನೀವು ಕೇಳಿರ್ಬೋದು ಮೆಂತೆ ದೋಸೆ ಅಂತಾರೆ, ಆಮೇಲೆ ಮೆಂತೆ ಸೊಪ್ಪಿನ ದೋಸೆ, ನೀರುಳ್ಳಿ ದೋಸೆ ಈ ರೀತಿ ಇರುತ್ತಲ್ಲ. ಹಾಗೇನೆ ಈ ಪಕೋಡ ಮಾಡುವಂತ ವಿಧಾನಗಳಲ್ಲೂ ಸಹ ಅನೇಕ ರೀತಿಯ ಸೊಪ್ಪುಗಳನ್ನ ಬಳಸಿ ಮಾಡುವಂತದ್ದಿದೆ. ಆದ್ರೆ ಇದರಲ್ಲಿ ಸ್ಪೆಷಲ್ ಆಗಿಯೇ ಇವರು ಸಬಸ್ಕೆ ಸೊಪ್ಪನ್ನ ಹಾಕಿಯೇ ಮಾಡ್ತಾ ಇರ್ತಾರೆ. ಸಬಸ್ಕೆ ಸೊಪ್ಪಿನ ಇನ್ನೊಂದು ವಿಶೇಷ ಇದೆ ಮೇಡಮ್, ಅದು ಒಳ್ಳೆ ಸುವಾಸನೆ ಇರುತ್ತಲ್ವಾ. ಇದು ಪಡ್ಡುಗೆ ಸಹ ಹಾಕ್ಬೋದು, ಪಡ್ಡುಗೆ ರುಚಿ ಆಗುತ್ತೆ. ಪಡ್ಡುಗೆ ಈ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿ ಹಾಕಿದ್ರೆ ಇದು ರುಚಿ ಆಗುತ್ತೆ. ಪಡ್ಡು ಪಡ್ಡು ತುಂಬಾ ರುಚಿ ಆಗುತ್ತೆ, ಅದಕ್ಕೂ ಬರುತ್ತೆ ಅಲ್ವಾ. ಹೌದು, ಹಾಗಾಗಿ ನೋಡಿ ಸಬಸ್ಕೆಯಲ್ಲಿ ಕ್ಯಾಲ್ಸಿಯಂ ಇದೆ, ಪೊಟ್ಯಾಸಿಯಂ ಇದೆ ಮೇಡಮ್, ಆದ್ರಿಂದ ಇವೆಲ್ಲ ಗುಣಗಳು ಈ ಸಬಸ್ಕೆ ಒಳಗಿರೋದ್ರಿಂದ ಇದು ಆರೋಗ್ಯಕ್ಕೆ ಬಹಳ ಒಳ್ಳೇದು ಅಲ್ವಾ. ಸಾಂಬಾರು ಸಹ ಮಾಡಬಹುದು, ಸಾಂಬಾರು ಮಾಡಬಹುದು, ಒಳ್ಳೆ ಸುವಾಸನೆ ಭರಿತವಾಗಿರುತ್ತೆ. ಸಾಂಬಾರು ಹೌದು ಎಲ್ಲ ಮಾಡಬಹುದು. ನೋಡಿ ಪಕೋಡ ಕಾಯ್ಬೇಕು ಆಗ್ತಾ ಇದೆ. ಈಗ ಈ ತರ ಆಗಿದೆ ಪಕೋಡ ನೋಡಿ, ಈ ತರ ಆಗಿದೆ ಪಕೋಡ ನೋಡಿ. ನೋಡಿ ಈಗಾಗ್ಲೇನೆ ಸಬಸ್ಕೆ ಪಕೋಡವನ್ನ ಈಗ ಸ್ಯಾಂಪಲ್ ನೋಡಿ ಮಾಡಿದ್ದಾರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ತಮಗೆ ಅಲ್ವಾ. ಸಬಸ್ಕೆ ಪಕೋಡ, ಸಬಸ್ಕೆ ಸೊಪ್ಪಿನ ಪಕೋಡ ಅಂತಂದ್ರೆ ನಿಮಗೆ ಉದ್ದವಾದ ಲಾಂಗ್ ಇದಾದಂಗೆ ಆಗತ್ತೆ ಅಂತ ಹೇಳಿ ನಾವು ಇದನ್ನ ಸಬಸ್ಕೆ ಪಕೋಡ ನೋಡಿ. ಇದು ಸಾಮಾನ್ಯವಾಗಿ ಮೇಡಮ್ನವರೇ ಹೋಟ್ಲು ಗಿಟ್ಲುಗಳಲ್ಲಿ ಈ ರೀತಿ ಸಿಗೋದಿಲ್ಲ ಅಲ್ವಾ. ಇದು ಮನೆಯೊಳಗೆ ಮಾಡ್ಕೊಳ್ಳೋದಿಕ್ಕೆ ಬಹಳ ಸುಲಭ. ಸಾಯಂಕಾಲ ಹೊತ್ತು ಟೀ ಒಟ್ಟಿಗೆ ತಿನ್ನಲು ಭಾರಿ ರುಚಿ ಇರುತ್ತದೆ. ಎಸ್, ಇದನ್ನ ನಮಗೆ ನೋಡಿ ಇದನ್ನ ನಾವು ಹೇಳ್ತೀನಲ್ಲ, ಯಾವುದೇ ಅಡಿಗೆ ಆಗಿರಬಹುದು ಒಂದನೇ ಮಾಡ್ಕೊಳ್ತಾ ತಿಂತ ಇದ್ರೆ ನಿಮಗೂ ಬೇಜಾರಾಗತ್ತೆ. ಆರೋಗ್ಯಕರವಾದಂತಹ ತಿಂಡಿಗಳನ್ನ ಆಯಾ ಕಾಲಕ್ಕೆ ಮಾಡ್ಕೊಂಡು ತಿಂದ್ರೆ ಒಳ್ಳೇದು. ಅತಿಯಾದ ಅಮೃತೋ ವಿಷ ಅಂತಾರೆ. ಈ ಸಬಸ್ಕೆ ಸೊಪ್ಪಿದೆಯಲ್ಲ, ಎಷ್ಟು ದೇಹಕ್ಕೆ ಬೇಕೋ ಅಷ್ಟೇ ಹಾಕ್ಬೇಕು, ಅಷ್ಟು ಒಳ್ಳೇದು. ಅತಿಯಾದ್ರೆ ಅದರಲ್ಲಿ ಹೇಗೆ ನಾವು ಒಳ್ಳೇದನ್ನ ಹೇಳೋದು, ಹಾಗೆ ಅತಿಯಾಗಿ ನಾವು ಬರೇ ಸಬಸ್ಕೆ ಸೊಪ್ಪನ್ನೇ ತಿಂತ ಇದ್ರೆ ವಾಂತಿ ಆಗ್ಬಹುದು ಅಥವಾ ಈ ರೀತಿ ಇರುತ್ತೆ ಮನುಷ್ಯನಿಗೆ. ಯಾವುದೇ ಆಗಿರ್ಲಿ ಅದನ್ನೇ ನಮ್ಮ ಹಿರಿಯರು ಹೇಳಿರೋದು, ಅತಿಯಾದ್ರೆ ಅಮೃತೋ ವಿಷ ಅಂತ ಹೇಳಿ.
ಎಲ್ಲವನು ಅಷ್ಟೇನೆ ಅದನ್ನೇ ಹೇಳಿದ್ದು ಊಟ ಬಲ್ಲವನಿಗೆ ರೋಗವಿಲ್ಲ ಅಂದ್ರೆ ಎಷ್ಟನ್ನ ಹೇಗೆ ತಿನ್ನಬೇಕು ಅನ್ನೋದೊಂದು ಊಟ ಮಾಡೋದು ಒಂದು ಕಲೆ ಅಲ್ವಾ ಮೇಡಮ್ ಈಗಾಗಲೇ ನೋಡಿ ನೀರು ದೋಸೆ ಬಗ್ಗೆ ಹೇಳಿದ್ದು ಅವ್ರು ಮಾಡಿ ತೋರಿಸಿದ್ರು ಅದರಲ್ಲೂ ನೀವು ಕಲರ್ ನೀರು ದೋಸೆ ಅದು ಬಹಳ ವಿಶೇಷ ಅಂತ ಹೇಳಿ ಭಾರಿ ಜನ ಅದನ್ನ ಮಾಡಿ ತಾಯಿಂದರುಗಳು ಇವನ್ನು ಗಂಡಸರು ಸಹ ಫೋನ್ ಮಾಡಿ ಅದನ್ನ ಇವರಿಗೆ ತಿಳಿಸ್ತರು ಒಳ್ಳೆ ಅಭಿಪ್ರಾಯವನ್ನ ಸಲ್ಲಿಸ್ತರು ಅವಲಕ್ಕಿ ಹಲ್ವಾದ ಬಗ್ಗೆನೂ ಅಷ್ಟೇನೆ. ಹಾಗಾಗಿ ನಾವು ನಮ್ಮ ಈ ಯೂಟ್ಯೂಬ್ ಚಾನಲ್ನಲ್ಲಿ ಕೇವಲ ನ್ಯಾಚುರಲ್ ಫುಡ್ ಆರೋಗ್ಯಕರವಾದಂತಹ ನೈಸರ್ಗಿಕ ಅಡುಗೆ ಅಲ್ವಾ ಮೇಡಮ್. ಈಗ ಇವ್ರು ಹೇಗ್ ಮಾಡಿದ್ದಾರೆ ಅನ್ನೋದನ್ನ ನಾನು ರುಚಿ ನೋಡ್ತೇನೆ. ನೋಡಿ ಈ ರೀತಿ ಇದೆ, ನಾನು ತಿಂದು ನೋಡ್ತೇನೆ, ನೋಡೋಣ. ನೋಡಿ ಅತ್ಯಂತ ರುಚಿಕರ, ನಾನು ಹೇಳೋದಕ್ಕಿಂತ ಅವರು ಮನೆಯಲ್ಲಿ ಮಾಡಿ ತಿನ್ಬೇಕು ನೀವು, ಅವಾಗ ಆ ರುಚಿಯನ್ನ ನೀವೇ ಬಲ್ಲವರೇ ಬಲ್ಲರು. ಸಮೋಸಕ್ಕೆ ಪಕೋಡದ ರುಚಿಯ ಅನ್ನುವಂತ ಮಾತು ದಯಮಾಡಿ ಹೇಳಿ ಮೇಡಮ್, ನೀವೇ ಹೇಳ್ಬಿಡಿ. ದಯಮಾಡಿ ಇದನ್ನು ಮಾಡಿ ಮನೆಯಲ್ಲಿ, ಸಬ್ಬಸಿಗೆ ಪಕೋಡ, ಸಬ್ಬಸಿಗೆ ಸೊಪ್ಪಿನ ಪಕೋಡ, ಇದನ್ನು ದಯಮಾಡಿ ಮನೆಯಲ್ಲಿ ಮಾಡಿ ಎಲ್ಲರೂ ಮಾಡಿ ನಮಗೆ ಇದನ್ನು ಕಾಮೆಂಟ್ ಮಾಡಿ ಮುಖಾಂತರ ತಿಳಿಸಿ. ಆಮೇಲೆ ಸಬ್ಸ್ಕ್ರೈಬ್ ಸಹ ಮಾಡಿ, ಲೈಕೂ ಮಾಡಿ. ತಮಗೆಲ್ಲ ಗೊತ್ತಿದೆ ನಮ್ಮ ಮಾರ್ಪಳ್ಳಿ ಮೀಡಿಯಾ ಶೈಕ್ಷಣಿಕ ಸಾಂಸ್ಕೃತಿಕ ಆಮೇಲೆ ನೈಸರ್ಗಿಕ ವಿಚಾರಗಳು ಹಾಗೇನೆ ನ್ಯಾಚುರಲ್ ಫುಡ್ ಇವುಗಳ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಪ್ರಸಾರ ಮಾಡ್ತಾ ಇದ್ದೇವೆ. ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸಬ್ಸ್ಕ್ರೈಬರ್ ಆಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ನಮಸ್ಕಾರ.